ಸಂಭ್ರಮದಿಂದ ರಂಜಾನ್ ಆಚರಣೆ ಪ್ರಾರ್ಥನೆಯಲ್ಲಿ ಭಾಗಿಯಾದ ಗಾಲಿ ಜನಾರ್ದನ್ ರೆಡ್ಡಿ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರದ ಈದ್ಗಾ ಮೈದಾನದಲ್ಲಿ ನಡೆದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ನಡೆಸುತ್ತಿದ್ದ ಪ್ರಾರ್ಥನೆಯಲ್ಲಿ ಸ್ವತಃ ಜನಾರ್ದನ್ ರೆಡ್ಡಿಯವರು ಭಾಗಿಯಾಗಿ ಸೌಹಾರ್ದತೆ ಮೆರೆದರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ್ ರೆಡ್ಡಿಯವರು ನಗರದ ಜೈನಗರ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ನಡೆದ ಪ್ರಾರ್ಥನೆಯಲ್ಲಿ ತಾವು ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ರಂಜಾನ್ ಹಬ್ಬವು ಮುಸ್ಲಿಂ ಸಮುದಾಯದ ಬಹುದೊಡ್ಡ ಹಬ್ಬವಾಗಿದ್ದು ಈ ಹಬ್ಬದ 30 ದಿನಗಳ ಕಾಲ ಕಟ್ಟುನಿಟ್ಟಾಗಿ ಉಪವಾಸವಿದ್ದು ಆಚರಣೆ ಮಾಡುವುದು ಅಷ್ಟು ಸುಲಭವಲ್ಲ ಎಂದರು 30 ದಿನಗಳ ಉಪವಾಸ ಆಚರಣೆಯನ್ನು ಮಾಡಿ ಪವಿತ್ರವಾದ ರಂಜಾನ್ ಹಬ್ಬದ ಈ ದಿವಸದಂದು ಈದ್ಗಾದಲ್ಲಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಿ ಮತ್ತು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಇಡೀ ನಮ್ಮ ಕನ್ನಡ ನಾಡಿನಲ್ಲ ಇಡೀ ದೇಶದಲ್ಲಿರುವಂಥ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಅವರ ಪವಿತ್ರವಾದ ಒಂದೇನು ಉಪವಾಸದಿಂದ 30 ದಿವಸಗಳ ಅವರೇನು ಭಕ್ತಿ ಶ್ರದ್ಧೆಯಿಂದ ಅಲ್ಲಾನಲ್ಲಿ ಅವರೇನು ಪ್ರಾರ್ಥನೆ ಮಾಡಿದ್ದಾರೆ ಅಲ್ಲ ಅವರೆಲ್ಲರಿಗೂ ಕೂಡ ಅವರ ಕುಟುಂಬದವರಿಗೆ ಅವರಿಗೆ ಒಳ್ಳೆಯ ಶಾಂತಿ ಮತ್ತು ಸೌಭಾಗ್ಯ ಮತ್ತು ಆರೋಗ್ಯ ಎಲ್ಲದನ್ನು ಅಲ್ಲ ಕರುಣಿಸಲಿ ಅಂತೇಳಿ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶಾಂತಿ ನೆಮ್ಮದಿ ಹಾಗೂ ಸೌಹಾರ್ದತೆಯಿಂದ ಆಚರಣೆ ಮಾಡುವುದರ ಮೂಲಕ ಮಾದರಿಯಾಗಿದ್ದಾರೆ ಜೊತೆಗೆ ಸರ್ವಧರ್ಮ ಸಮುದಾಯಗಳೊಂದಿಗೆ ಮುಸ್ಲಿಂ ಬಾಂಧವರು ಸ್ನೇಹ ಸಹೋದರತ್ವ ಭಾವನೆಯಿಂದ ಬೆರೆತಿರುವುದು ಸಂತಸದ ವಿಷಯವಾಗಿದೆ ಮುಂದಿನ ದಿನಗಳಲ್ಲಿ ಗಂಗಾವತಿಯ ಇಡೀ ಕ್ಷೇತ್ರದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ಕಾಪಾಡಿಕೊಳ್ಳುವ ಮೂಲಕ ಇಡೀ ದೇಶಕ್ಕೆ ಮಾದರಿ ಕ್ಷೇತ್ರ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿಯವರ ಆಪ್ತ ಶ್ರವಣ್ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷ ಭೀಮಾಶಂಕರ್ ಪಾಟೀಲ್ ಜಿಲ್ಲಾಧ್ಯಕ್ಷ ಮನೋಹರ್ ಗೌಡ ಹೆರೂರ್ ಹಾಗೂ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ನಗರ ಪ್ರಚಾರ ಸಮಿತಿ ಅಧ್ಯಕ್ಷ ಅಮರ್ಜ್ಯೋತಿ ನರಸಪ್ಪ ಗ್ರಾಮೀಣ ಘಟಕದ ಬೆಟದಪ್ಪ ಚಿಕ್ಕಬೆಣಕಲ್ ಅಲ್ಪಸಂಖ್ಯಾತ ಶಕ್ತಿ ಘಟಕದ ತಾಲೂಕಾ ಅಧ್ಯಕ್ಷ ಸೈಯದ್ ಮೀರಾ ನಗರ ಪ್ರಚಾರ ಸಮಿತಿ ನಗರ ಘಟಕದ ಸಂಚಾಲಕ ಸೈಯದ್ ಅಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಶರಣಪ್ಪ NKST4 ಗಂಗಾವತಿ ನೋಡಿ ನಾನು ರೋಡಲ್ಲಿ ಹೋಗೋರಿಗೆಲ್ಲರಿಗೂ ನನ್ನ ಸಮಾಧಾನ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ ನನ್ನ ದೃಷ್ಟಿ ಇಡೀ ಕರ್ನಾಟಕ ರಾಜ್ಯ ಇವತ್ತು ಗಂಗಾವತಿ ನಗರದಿಂದ ನನ್ನ ಜೀವನ ರಾಜಕೀಯ ಜೀವನ ಪ್ರಾರಂಭ ಮಾಡಿತು ಗಂಗಾವತಿ ಅನ್ನೋದು ಒಂದು ದಿನ ಇಡೀ ಕರ್ನಾಟಕ ರಾಜ್ಯವನ್ನು ನೋಡುವಂಥ ಒಂದು ಈಗಾಗಲೇ ನೋಡ್ತಾ ಇದ್ದಾರೆ ಗಂಗಾವತಿ ಕಡೆ ಬರೋ ದಿವಸಗಳಲ್ಲಿ 2028 ಈ ಭಾಗದಿಂದ ನಾನು ಈ ಬರೋ ಈ 15 ದಿನಕ್ಕೆ ನಾನು ಯೋಚನೆ ಮಾಡ್ತೇನೆ 2028 ಇದೇ ಗಂಗಾವತಿ ನಗರದಿಂದಲೇ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಬಹುಮತ ಪಡೆದಿದೆ ರಾಜ್ಯವನ್ನು ಆಳುವಂಥ ಒಂದು ದಿನ ಬರುತ್ತೆ ಅದು ಗಂಗಾವತಿಯಿಂದನೇ ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ನಾನು ಅವರ KPCC ಅಧ್ಯಕ್ಷ ಸಾಕ್ಷಾತ್ ಅವರೊಂದ್ಸಲ ಅವನ ಬೆರಳನ್ನು ಈ ಕಡೆ ತೋರಿಸುವಂಥ ಸಂದರ್ಭದಲ್ಲಿ 4 ಬೆರಳು ಅವ್ರ ಕಡೆಯೂ ತೋರಿಸುತ್ತೆ ಅಂತೇಳಿ ಅವ್ರು ಯೋಚನೆ ಮಾಡಿದ್ರು ಅವರ AICC ಅಧ್ಯಕ್ಷ ರಾಹುಲ್ ಗಾಂಧಿ ಪರಿಸ್ಥಿತಿ ಬಸೇನು ಮತ್ತು A1A2 ಅಂತ ಇವ್ರು ಹೇಳ್ತಾ ಇರ್ತಾರೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು A1A2 ಆಗಿ ಅವರು ಇದ್ದಾರೆ ಮತ್ತು ಅವರ ಸಾಕ್ಷಾತ್ KPCC ಅಧ್ಯಕ್ಷ ಆಗಿರುವ DK ಶಿವಕುಮಾರ್ ಅವರೇ ಇವತ್ತು ಅವರು ಜೈಲ್ಗೆ ಹೋಗಿ ಬಂದಿದ್ದಾರೆ ಸೊ ಹಾಗಾಗಿ ಜೈಲ್ಗಳಿಗೆ ಯಾವ ಕಾರಣಕ್ಕೆ ಹೋಗಿ ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ನೋಡಿ ನಾನು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾ ಇದ್ದೀನಿ ಅಲ್ಲಿ ಹಿಂದೂ ಮುಸ್ಲಿಂ ಭೇದ ಭಾವ ಅನ್ನೋದು ಇವತ್ತೂ ಇಲ್ಲ ಸೊ ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನಿಂದ ಆ ಒಂದು ಶಾಂತಿ ಸೌಹಾರ್ದತೆ ಈ ಭೇದ ಭಾವಗಳನ್ನೋದು ಇಲ್ಲದಾಗೇ ನಮ್ಮ ಕರ್ನಾಟಕ ರಾಜ್ಯ ಅಂದ್ರೇ ಅತ್ಯಂತ ಸುಂದರವಾಗಿರುವಂಥ ರಾಜ್ಯ ನಾನು ಪ್ರವಾಸೋದ್ಯಮ ಸಚಿವನಾಗಿ ಒಂದು ರಾಜ್ಯ ಹಲವು ಜಗತ್ತುಗಳು ಅಂತೇಳಿ ಒಂಥರ ಟೈಟಲ್ ಕೊಟ್ಟಿದ್ದೇನೆ ಇಂಥ ಒಂದು ರಾಜ್ಯದಲ್ಲಿ ಇವತ್ತು ಕೂಡ ಇವತ್ತು ಕೋಮು ಅನ್ನೋದು ಬದಿಗಿಟ್ಟು ಸೌಹಾರ್ದತೆಯಿಂದ ಎಲ್ಲರೂ ನಾವು ಅಣ್ಣ ತಮ್ಮಂದ್ರಿಗೆ ಬದುಕಿದ್ರೆ ಈ ನಗರ ಗಂಗಾವತಿ ನಗರ ಮತ್ತು ಇಡೀ ರಾಜ್ಯ ಬೆಳೆಯುತ್ತೆ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಎಲ್ಲ ಇವತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ನಾವು ಪ್ರಥಮ ಆದ್ಯತೆ ಅನ್ನೋದು ಕರ್ನಾಟಕಕ್ಕೆ ಸಿಗುತ್ತೆ ಅದು ನನ್ನ ಮೂಲ ಉದ್ದೇಶ